ಹೇ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಇವತ್ತು ನಾವೊಂದು ರಿಯಾಕ್ಷನ್ ವಿಡಿಯೋ ಮಾಡ್ತಿದ್ದೀವಿ. ಅದು ಯಾವ್ದಂದ್ರೆ ಒನ್ ಆಫ್ ಮೈ ಫೇವರೇಟ್ ಥಲಪತಿ ವಿಜಯ್. ನಿಮ್ಗೆ ಗೊತ್ತು ಇವಾಗ ಥಲಪತಿ ಅವ್ರದ್ದು ಒಂದು ಮೂವಿ ಬರ್ತಿದೆ ವಾರಿಸು ಅಂತ. ಇವತ್ತು ಸಾಯಂಕಾಲ 6:30 ರಿಲೀಸ್ ಮಾಡಿದ್ದಾರೆ. ಸೊ ನಾನು ನೋಡ್ಲಿಲ್ಲ, ನಾವು ಹಾಸ್ಪಿಟಲ್ಗೆ ಹೋಗಿದ್ದೆ, ಸೊ ಅದಕ್ಕೆ ನೋಡಕ್ ಆಗ್ಲಿಲ್ಲ. ಸೊ ಇವಾಗ ನೋಡೋಣ ಅಂತ. ಟೈಮ್ 9:30 ಆಗಿದೆ, ಬಹಳ ಲೇಟ್ ಆಯ್ತು. ಸೊ ಯಾಕೆ ತಡ ಮಾಡಿದ್ದು, ಬನ್ನಿ ನೋಡೋಣ ಈ ಪ್ರೋಮೋ ಹೆಂಗಿದೆ ಅಂತ. ಥಲಪತಿ ಸಾಂಗ್ ಹೇಳಿರೋದು ಅದು ನನ್ನ ರಂಜಿತಮೆ ರಂಜಿತಮೆ ಅನ್ಬೇಕಾದ್ರೆಲ್ಲ ನನ್ಗೆ ಕರಿತಿರೋ ತರ ಅನ್ಸುತ್ತೆ. ವಾವ್, ಥಲಪತಿ ಸ್ಟೆಪ್ಪು, ಥಲಪತಿ ಹೇರ್ ಸ್ಟೈಲ್ ಚೆನ್ನಾಗಿದೆ. ಸೊ ಗೈಸ್, ರಂಜಿತಮೆ ಫಸ್ಟ್ ಸಿಂಗಲ್ ನಂಬರ್ 1. ಯಾ, ಸೊ ಗೈಸ್ ಲಾಸ್ಟಿಗೆ ಅವ್ರಂದ್ರಲ್ಲ ರಂಜಿತಮೆ ರಂಜಿತ್ ರಂಜಿತ್ ಕರ್ದಂಗೆ ಆಯ್ತು. ನನಗೆ ಎಷ್ಟು ಖುಷಿ ಆಗ್ತೈತಂದ್ರೆ ಥಲಪತಿ ಬಾಯಲ್ಲಿ ನನ್ನ ಹೆಸರು ಗೊತ್ತು, ನನಗೆ ಕರೆದಿಲ್ಲ ಅಂತ. ಅದು ಆ ರಂಜಿತಮೆ ಅಂತ ಅನ್ನೋದೈತಲ್ಲ, ಸೊ ನನಗೆ ಕರ್ದಂಗೆ ಆಯ್ತು. ಟೆನ್ಷನ್. ಇವಾಗ ನಮ್ಮ ಥಲಪತಿ ವಿಜಯ್ ಅವ್ರ ಮೂವಿಲಿ ಅವರೇ ಒಂದು ಸಾಂಗ್ ಹೇಳ್ತಿದ್ದಾರೆ, ಆ ಸ್ಟೆಪ್ ನೋಡಿ ಗಾಯ್ಸ್. ಗಾಯ್ಸ್ ಡ್ಯಾನ್ಸ್ ಬಗ್ಗೆ, ನಮ್ಮ ತಲಬದಿ ಬಗ್ಗೆ ಮಾತಾಡ್ಬೇಕಾ? ಆಲ್ಮೋಸ್ಟ್ ಈ ನಮ್ಮ ಇಂಡಸ್ಟ್ರಿಯಲ್ಲ ಎಲ್ಲ ಹೀರೋ ಕೂಡ ಮಾತಾಡ್ತಾರೆ ಅವ್ರ ಡ್ಯಾನ್ಸ್ ಬಗ್ಗೆ. ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ಸೈಲೆಂಟ್ ಆಗಿರ್ತಾರೆ, ಕ್ಯಾಮ್ರಾ ಆನ್ ಆಗಿದ್ಮೇಲೆ ತೋರಿಸ್ತಾರೆ ನೋಡಿ ಎಲ್ಲರೂ ಅಂತಾರೆ. ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ಸೈಲೆಂಟ್ ಆಗಿರ್ತಾರೆ, ಕ್ಯಾಮ್ರಾ ಆನ್ ಮಾಡಿ ಮೇಲೆ ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಹೆಂಗ್ ಮಾಡ್ತಾರೆ ಸ್ಟೆಪ್ಸ್ ಎಲ್ಲ ಅಂತ. ಥಮನ್ ಅವ್ರು ನೀವು ಏನೇನು ಆ್ಯಡ್ ಮಾಡಿದ್ದಾರೆ, ಮೂವಿ ಹೆಂಗಿರುತ್ತೆ, ನನಗೂ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ, ನಿಮಗೂ ಎಕ್ಸೈಟ್ಮೆಂಟ್ ಇದೆ. ಸೊ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ಈ ಮೂವಿ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ನಾನು ಈ ಥರ ರಿಯಾಕ್ಷನ್ ಮಾಡಬೇಕಾದ್ರೆ ಈ ಥರ ಲೇಟಾಗೆಲ್ಲ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆನೆ ಕೂತ್ಕೊಂಡಿರ್ತೀನಿ, ಓಕೆ? ಯಾವುದೇ ರಿಯಾಕ್ಷನ್ ಮಾಡಿದ್ರು ಸ್ವಲ್ಪ ಡಿಲೇ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ರಿಯಾಕ್ಷನ್ ವಿಡಿಯೋ. ನಾನು ನಿಮ್ಮ ರೆಡ್ ಬುಲ್ ರಂಜಿತ್, ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.